ಸ್ನೇಹಿತರೆ, ಹಿರಿಯ ನಟ ದೊಡ್ಡಣ್ಣ ಅವರ ಅಳಿಯ ವೀರೇಂದ್ರ ಪಪ್ಪಿಯವರ ಬಗ್ಗೆ ನಿಮಗೆಷ್ಟು ಗೊತ್ತು? ಈ ಕೋಟಿ ಕುಬೇರನ ಆಸ್ತಿ ಎಷ್ಟು ಗೊತ್ತಾ? 5 ಬಾರಿ ಶಾಸಕರಾಗಿ 1 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಜಿಎಚ್ ತಿಪ್ಪಾರೆಡ್ಡಿಗಿಂತ ಘಟಾನುಘಟಿ ನಾಯಕರನ್ನೇ ಈ ಪಪ್ಪಿ ಸೋಲಿಸಿದ್ದಾದ್ರೂ ಹೇಗೆ? ಈ ಬಾರಿ ಎಲೆಕ್ಷನ್ ನಲ್ಲಿ ಗೆದ್ದ ಪಪ್ಪಿ ಮರುದಿನವೇ ಕ್ಷೇತ್ರದ ಜನರಿಗೆ ಏನ್ ಮಾಡಿದ್ರು ಗೊತ್ತಾ? ಇದೆಲ್ಲವನ್ನ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಕೆಸಿ ವೀರೇಂದ್ರ ಅವರು ಜೂನ್ 30, 1974 ರಲ್ಲಿ ಚನ್ನಬಸಪ್ಪ ಮತ್ತು ರತ್ನಮ್ಮ ಎಂಬ ದಂಪತಿಗೆ ಜನಿಸುತ್ತಾರೆ. ಇವರು ಕನ್ನಡದ ಹೆಸರಾಂತ ನಟ ದೊಡ್ಡಣ್ಣ ಅವರ ಮಗಳು ಚೈತ್ರಾ ಆರ್ಡಿ ಎಂಬುವರನ್ನ ಮದುವೆಯಾಗಿದ್ದು ಈ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಹಿರಿಯ ಮಗಳು ಲಂಡನ್ ನಲ್ಲಿ ಡಿಗ್ರಿ ಮಾಡ್ತಾ ಇದ್ದಾರೆ ಮತ್ತು ಕಿರಿಮಗಳು 8ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇನ್ನು ಪಪ್ಪಿಯವರು ಕೋಟ್ಯಾಧಿಪತಿ. ಇವರು ಈ ಬಾರಿ ಸಲ್ಲಿಸಿದ್ದ ಅಫಿಡವಿಟ್ ನ ಪ್ರಕಾರ ಇವರ ಹೆಸರಲ್ಲಿ 21 ಕೆಜಿ ಬಂಗಾರ ಅಂದ್ರೆ 6,30,00,000 ಮೌಲ್ಯದ ಚಿನ್ನಾಭರಣವಿದೆ. 21,85,11,800 ರೂಪಾಯಿ ಮೌಲ್ಯದ ಬೆಲೆ ಬಾಳುವ ಹರಳುಗಳು ಮತ್ತು ವಜ್ರಗಳಿವೆ. ಇನ್ನು ಪತ್ನಿ ಹೆಸರಲ್ಲಿ 10,54,000 ಮೌಲ್ಯದ ಚಿನ್ನಾಭರಣ ಮತ್ತು 10 ಕೆಜಿ ಬೆಳ್ಳಿ ಅಂದ್ರೆ ಸುಮಾರು 5,00,000 ಮೌಲ್ಯದ ಬೆಳ್ಳಿ ಇದ್ದು ಮನೆಯಲ್ಲಿ 3,45,000 ಮೌಲ್ಯದ ಚಿನ್ನಾಭರಣವಿದೆ. ಇನ್ನು ಪಪ್ಪಿಯವರ ಆದಾಯದ ಮೂಲ ಬಾಡಿಗೆ, ಬಿಸ್ನೆಸ್ ಮತ್ತು ಕೃಷಿಯಾಗಿದ್ದು ಇವರ ಬಳಿ 115 ಕೋಟಿ ಮೌಲ್ಯದ ಕೃಷಿ ಭೂಮಿಗಿದೆ. ಇನ್ನು ಇದಲ್ಲದೆ 86 ಕೋಟಿ ಮೌಲ್ಯದ ಕೃಷಿಗೇತರ ಭೂಮಿಗಿದೆ. ಹೆಂಡತಿ ಹೆಸರಲ್ಲಿ 81 ಲಕ್ಷ ಮೌಲ್ಯದ ಮನೆಗಿದ್ದು ತಮ್ಮ ಹೆಸರಲ್ಲಿ ಬರೋಬ್ಬರಿ 84 ಮನೆಗಳಿವೆ. ಕೆಲವೊಂದು ಮನೆಗಳು ಕೋಟಿಗಟ್ಟಲೆ ಬೆಲೆ ಬಾಳ್ತವೆ. ಇನ್ನು ಬ್ಯಾಂಕ್ ನಲ್ಲೂ ಕೂಡ ಕೋಟಿಗಟ್ಟಲೆ ಹಣವನ್ನ ಹೊಂದಿದ್ದು ಚಳ್ಳಕೆರೆಯ HDFC ಬ್ಯಾಂಕ್ ನಲ್ಲಿ ಸುಮಾರು 5 ಕೋಟಿ ಹಣ, ICICI ಬ್ಯಾಂಕ್ ನಲ್ಲಿ ಸುಮಾರು 9 ಕೋಟಿ ಮತ್ತು ಉಜ್ಜೀವನ್ ಬ್ಯಾಂಕ್ ನಲ್ಲಿ ಸುಮಾರು 6 ಕೋಟಿ, ಆಕ್ಸಿಸ್ ಬ್ಯಾಂಕ್ ನಲ್ಲಿ 11 ಕೋಟಿಗೂ ಅಧಿಕ ಹಣ ಮತ್ತು ಫೆಡರಲ್ ಬ್ಯಾಂಕ್ ನಲ್ಲಿ ಸುಮಾರು 8 ಕೋಟಿ ಹಣ ಹಾಗೂ ಕರ್ನಾಟಕ ಬ್ಯಾಂಕ್ ನಲ್ಲಿ ಸುಮಾರು 7 ಕೋಟಿ ರೂಪಾಯಿ, ಕೋಟೆಕ್ ಬ್ಯಾಂಕ್ ನಲ್ಲಿ 3 ಕೋಟಿಗೂ ಅಧಿಕ ಹಣವನ್ನ ಹೊಂದಿದ್ದಾರೆ. ಇನ್ನು ವೀರೇಂದ್ರ ಪಪ್ಪಿಯವರ ಬಳಿ 91,18,000 ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ML 2003 ಕಾರ್ ಇದೆ. ಇದಲ್ಲದೆ 2,77,78,000 ಮೌಲ್ಯದ ರೇಂಜ್ ರೋವರ್ ಕಾರ್ ಇದೆ. ಇನ್ನು 95 ಲಕ್ಷ ಮೌಲ್ಯದ TVS ಜೂಪಿಟರ್ ಮತ್ತು 19 ಲಕ್ಷ ಮೌಲ್ಯದ ಇನೋವಾ 2.5Z ಕಾರ್ ಇದೆ. ಇನ್ನು ಪತ್ನಿ ಹೆಸರಲ್ಲಿ 14,37,000 ಮೌಲ್ಯದ ಸ್ಕಾರ್ಪಿಯೋ S10 ಕಾರ್ ಇದೆ. ಇನ್ನು 2016 ಕೆಸಿ ವೀರೇಂದ್ರ ಪಪ್ಪಿಯವರ ಮನೆ ಮೇಲೆ ಐಟಿ ದಾಳಿ ಕೂಡ ನಡೆದಿತ್ತು. ಅವರ ಮನೆಯ ಬಾತ್ರೂಮ್ನ ಗೋಡೆಯೊಳಗೆ ಫಿಲ್ಮಿ ಸ್ಟೈಲ್ ನಲ್ಲಿ ಒಂದು ಸೀಕ್ರೆಟ್ ಚೇಂಬರ್ ಅನ್ನ ಮಾಡಿಸಿ ಅದರೊಳಗೆ ಹಣ ಮತ್ತು ಚಿನ್ನಾಭರಣವನ್ನ ಬಚ್ಚಿಟ್ಟಿದ್ರು. ಇದು ಐಟಿ ರೇಡ್ ಆದಾಗ ಬೆಳಕಿಗೆ ಬಂತು. ಬಾತ್ರೂಮ್ ಗೋಡೆಯೊಳಗೆ ಒಟ್ಟಾರೆ 5.7 ಕೋಟಿ ರೂಪಾಯಿ ಇದ್ದು ಸುಮಾರು 3.5 ಕೋಟಿ ರೂಪಾಯಿ ಹೊಸ 2,000 ರೂಪಾಯಿ ನೋಟ್ಗಳಲ್ಲಿ ಇತ್ತು. ಇದಲ್ಲದೆ 28 ಕೆಜಿ ಬಂಗಾರದ ಬಿಸ್ಕೆಟ್ಗಳು ಹಾಗೂ 4 ಕೆಜಿ ಚಿನ್ನದ ಒಡವೆಗಳು ಸಿಕ್ಕಿದ್ವು. ಇನ್ನು ವೀರೇಂದ್ರ ಪಪ್ಪಿಯವರು ಗೋವಾ ಹಾಗೂ ಮಲೇಷ್ಯಾದಲ್ಲಿ ಕಸಿನೋವನ್ನ ಹೊಂದಿದ್ದು ಹುಬ್ಬಳ್ಳಿಯಲ್ಲಿ ಹಲವಾರು ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿವೆ. ಇನ್ನು ಇವರು ಹಳೆ ನೋಟನ ಹೊಸ ನೋಟನಾಗಿ ಕನ್ವರ್ಟ್ ಮಾಡಿಸುವ ಸ್ಕ್ಯಾಮ್ ನಲ್ಲಿ ಕೂಡ ತಗ್ಲಾಕೊಂಡಿದ್ದಾರೆ. ಇನ್ನು ಬಾತ್ರೂಮ್ ನಲ್ಲಿ ಅವರ ಗೋಡೆಗಳಿಗೆ ಹಣ ಚಿನ್ನಾಭರಣವನ್ನ ಬಚ್ಚಿಟ್ಟಿದ್ರು ಅಂದೆ ಅಲ್ವಾ, ಆ ಬಾತ್ರೂಮ್ ಗೋಡೆಯ ಟೈಲ್ಸ್ ಅನ್ನ ಓಪನ್ ಮಾಡಕ್ಕೆ ಒಂದು ಸೀಕ್ರೆಟ್ ಸ್ವಿಚ್ ಕೂಡ ಇತ್ತಂತೆ, ಅದರೊಳಗೆ ಸೀಕ್ರೆಟ್ ಲಾಕರ್ ಕೂಡ ಇತ್ತಂತೆ. ಅದಂತೂ ಆ ಸಮಯದಲ್ಲಿ ಭಾರಿ ವೈರಲ್ ಆಗಿತ್ತು. ಇನ್ನು ಇವರು ಕ್ರಿಕೆಟ್ ಬೆಟ್ಟಿಂಗ್ ನಲ್ಲೂ ತೊಡಗಿಸಿಕೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ರು. ವೀರೇಂದ್ರ ಪಪ್ಪಿಯವರು ಶ್ರೀ ಮುರುಘರಾಜೇಂದ್ರ ಮಠದ ಗವರ್ನಿಂಗ್ ಕೌನ್ಸಿಲ್ ಡೈರೆಕ್ಟರ್ ಆಗಿದ್ದು ಶಿಕ್ಷಣ, ಆರೋಗ್ಯ ಮತ್ತು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇನ್ನು ಪಪ್ಪಿಯವರು ಎಲೆಕ್ಷನ್ ನಲ್ಲಿ ಗೆದ್ದ ಮರುದಿನವೇ ತಮ್ಮ ಕ್ಷೇತ್ರದ ಎಲ್ಲಾ ಕಾಂಟ್ರಾಕ್ಟರ್ ಗಳನ್ನ ಸಭೆ ಕರೆದು ಮುಂಚೆ ಕ್ಷೇತ್ರ ಹೆಂಗಿತ್ತೋ ಗೊತ್ತಿಲ್ಲ, ಆದ್ರೆ ಇನ್ಮೇಲೆ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಆಗ್ಲೇಬೇಕು, ನಂಗೆ ಯಾವುದೇ ಕಮಿಷನ್ ಕೊಡಬೇಕಾಗಿಲ್ಲ, ಕೆಲಸ ಚೆನ್ನಾಗಿ ಮಾಡಬೇಕು ಅಷ್ಟೇ ಅಂತ ಆರ್ಡರ್ ಮಾಡಿದ್ದಾರೆ. ಇದಲ್ಲದೆ ಖುದ್ದು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಏನೆಲ್ಲ ಅವ್ಯವಸ್ಥೆ ಇದೆಯೋ ಅದೆಲ್ಲವನ್ನ ಈ ಕೂಡಲೇ ಸರಿಪಡಿಸಬೇಕು ಅಂತ ಆದೇಶ ನೀಡಿದ್ದಾರೆ. ಇನ್ನು ತಿಪ್ಪಾರೆಡ್ಡಿಯವರ ಅಧಿಕಾರಾವಧಿಯಲ್ಲಿ ಅಷ್ಟಾಗೇನು ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅಂತ
ಅಲ್ಲಿನ ಕ್ಷೇತ್ರದ ಜನರು ಆರೋಪಿಸಿದ್ರು ಮತ್ತು ಈಗಾಗಲೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಗಮನಹರಿಸುತ್ತಿರುವ ವೀರೇಂದ್ರ ಪಪ್ಪಿಯವರ ಮೇಲೆ ಜನರ ನಿರೀಕ್ಷೆಗಿದೆ. ವೀರೇಂದ್ರ ಪಪ್ಪಿಯವರು ಕೋಟೆನಾಡಿನ ಪರಂಪರೆಯನ್ನ ಅಭಿವೃದ್ಧಿ ಕಾರ್ಯದ ಮೂಲಕ ಎತ್ತಿ ಹಿಡಿತಾರಾ? ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.